हाय स्टूडेंट्स, वेलकम टू माय चैनल। दिस इज एनटीडी। सेकेंड पीयूसी प्राइवेट स्टूडेंट्स बगे हागे सेकेंड पीयू सप्लीमेंट्री बगे किलो माहिती कोड़ता इदेने। नेन्ने किलो जना प्राइवेट स्टूडेंट्स पीयू बोर्ड मुंदे स्ट्राइक माड़िदरु। नमगे एसएलसी एग्जाम तरा ईजी मूविंग आगे वंदु एग्जाम ना माड़ी अंत, बट इट इस हाईली इंपासिबल नाउ। याके अंद्रे एग्जाम 19th इदे, एग्जामु 19th ಇರಬೇಕಾದ್ರೆ ನಾವೀಗ ಕ್ವೆಶ್ಚನ್ ಪರ್ನ ಮತ್ತೆ ಸೆಟ್ ಮಾಡೋದಕ್ಕೆ ಆಗಲ್ಲ ಅಂತ ತಿಳ್ಕೊಳ್ಳಿ। ನಾನು ಹೇಳ್ತಿರೋದು ಕರೆಕ್ಟ್ ಫ್ಯಾಕ್ಟ್ ತಿಳ್ಕೊಳ್ಳಿ। ಸೆಕೆಂಡ್ ಪಿಯುನಲ್ಲಿ 30 ಸಬ್ಜೆಕ್ಟ್ಸ್ ಆರ್ ದೇರ್ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ। ಆ 30 ಸಬ್ಜೆಕ್ಟ್ಗೆ ಕ್ವೆಶ್ಚನ್ ಪರ್ನ ಸೆಟ್ ಮಾಡಬೇಕು, ಮೀನ್ಸ್ ಎಂ ಸಿ ಕ್ಯೂ ಕ್ವೆಶನ್ಸ್ ಥರ, ಅಂದರೆ ಅಬ್ಜೆಕ್ಟಿವ್ ಕ್ವೆಶನ್ಸ್ ಥರ, ಸಿ ಇ ಟಿ ಎಕ್ಸಾಮ್ಸ್ ಥರ, ಎಸ್ ಎಲ್ ಸಿ ಎಕ್ಸಾಮ್ ಮಾಡ್ದಂಗೆ ಏನಾದರೂ ಕ್ವೆಶನ್ ಪರ್ನ ಸೆಟ್ ಮಾಡೋಕ್ಕೆ ಟೇಕ್ಸ್ ಲಾಟ್ ಆಫ್ ಟೈಮ್। ಟೈಮ್ ಇಲ್ಲ ಪಿ ಯು ಬೋರ್ಡ್ಗೆ। ಈಗ ಆಲ್ರೆಡಿ ಈಗಾಗಲೇ ಶಿಕ್ಷಣ ಸಚಿವರನ್ನ ಮೀಟ್ ಮಾಡಿ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದೀರಾ, ಮನವಿ ಸಲ್ಲಿಸಿದ್ದೀರಾ, ಬಟ್ ಈಗ ನೀವು ಸ್ವಲ್ಪ ಫೋರ್ಸ್ ಹಾಕಬೇಕು। ಫೋರ್ಸ್ ಹಾಕಬೇಕು ಅಂದರೆ ಮುಖ್ಯಮಂತ್ರಿಯವ್ರನ್ನ ಮೀಟ್ ಮಾಡಿ, ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಒಂದು ಮನವಿ ಕೊಡಬೇಕು। ನಾವೀಗ ಸೆಕೆಂಡ್ ಪಿ ಎಕ್ಸಾಮನ್ನು ಆ್ಯಸ್ ಯೂಶ್ವಲ್ ಈಗ ಯಾವ ಪ್ಯಾಟರ್ನ್ ಇದೆಯೋ ಆ ಪ್ಯಾಟರ್ನೇ ಬರಿತೀವಿ, ಬಟ್ ನಮಗೆ ಕೃಪಾಂಕ ಕೊಡಬೇಕು, ಮೀನ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಆಲ್ಮೋಸ್ಟ್ ಏನಾದರೂ ನಾವು ಫೇಲ್ ಆಗೋ ಚಾನ್ಸಸ್ ಇದ್ದರೆ ನಮ್ಮನ್ನು ಪ್ರಮೋಟ್ ಮಾಡಬೇಕು ದಯವಿಟ್ಟು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ। ಅಷ್ಟೇ ಉಳ್ಕೊಂಡಿರೋದೀಗ ನೀವು ಎಕ್ಸಾಮನ್ನು 19th ಬರೆಯೋದಕ್ಕೆ ಪ್ರಿಪೇರ್ ಆಗಿರೋರು, ಸಪೋಸ್ ಚೆನ್ನಾಗಿ ಓದಿದರೆ ಓಕೆ ವೆಲ್ ಡನ್, ಚೆನ್ನಾಗಿ ಬರ್ಕೊಳ್ಳಿ। ಸಪೋಸ್ ನಾವು ಪ್ರಿಪೇರ್ ಆಗಿರಲಿಲ್ಲ ಅಥವಾ ನಮಗೆ ಓದೋಕ್ಕೆ ಟೈಮ್ ಆಗಿರಲಿಲ್ಲ, ನಮಗೇನೋ ತುಂಬ ಪ್ರಾಬ್ಲಮ್ಗಳಿತ್ತು ಹಂಗಾಗಿ ನಾವು ಓದಿರಲಿಲ್ಲ ಅನ್ನೋರು, ಏನಾದರೂ ಅಕಸ್ಮಾತ್ ಬಾರ್ಡ್ರಿಗೆ ಬಂದು ನೀವೇನಾದರೂ ಫೇಲ್ ಆಗೋ ಚಾನ್ಸಸ್ ಇದ್ದರೆ ನಮಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ। ಓಕೆ, ಇದು ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗೆ। ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್, ಲಾಸ್ಟ್ ಮಾರ್ಚ್ನಲ್ಲಿ ಎಕ್ಸಾಮ್ ಫೀಸನ್ನು ಪೇ ಮಾಡಿಲ್ಲ, ಅವ್ರಿಗೀಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೋದಕ್ಕೆ ಚಾನ್ಸ್ ಇಲ್ಲ। ಆಗಸ್ಟ್ 19th ನಡೆಯೋ ಸೆಕೆಂಡ್ ಪಿ ಎಕ್ಸಾಮ್ ಬರೋದಕ್ಕೆ ಆಗಲ್ಲ। ಅವರೀಗ ಅಗೇನ್ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ, ಸಚಿವರನ್ನ ಮೀಟ್ ಮಾಡಿ ನಮಗೆ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಮಾಡಿಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಬೇಕು ಪ್ರೈವೇಟ್ ಸ್ಟೂಡೆಂಟ್ಸ್। ಹಾಗೆ ಯಾರು ಈಗ ನಮಗೆ ಎಕ್ಸಾಮ್ ಬರೋಕ್ಕಾಗ್ತಿಲ್ಲ, ನಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಬೇಕು ಅನ್ನೋರು ಸಿ ಎಮ್ ಸರ್ನ ಮೀಟ್ ಮಾಡಿ, ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ। ಐ ಅಥಾರಿಟಿನಲ್ಲಿ ಪ್ರೆಷರ್ ಆಗ್ತಾಗ ನಿಮ್ಮ ಕೆಲಸ ಸುಲಭ ಆಗುತ್ತೆ। ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೆಕ್ಸ್ಟ್ ವಿಲ್ ಗಿವ್ ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್। ಟೇಕ್ ಕೇರ್, ಬಾಯ್ ಬಾಯ್।